ಹಲೋ ವಿವರ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲ ಸಖತ್ತಾಗಿರ್ತೀರ ಅಂತ ಹೇಳ್ತಾ ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ರೆಸಿಪಿ ಏನಂದರೆ ನುಗ್ಗೆ ಸೊಪ್ಪಲ್ಲಿ ಯಾವ ಥರ ಉಪ್ನೀರು ಮಾಡೋದಂತ ನೋಡ್ತಿದ್ದೀವಿ. ಈ ಉಪ್ನೀರನ್ನ ಬೇರೆ ಕಡೆ ಬಸ್ಸಾರು ಉಪ್ಸಾರು ಅಂತ ಏನೇನೋ ಕರಿತಾರೆ, ಬಟ್ ನಮ್ಮ ಕಡೆ ಉಪ್ನೀರು ಅಂತಲೇ ಕರಿತೀವಿ. ಓಕೆ ಗಾಯ್ಸ್, ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆವಾಗಲೇ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ. ಓಕೆ ಬನ್ನಿ, ಆಮೇಲೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಯಾಕಂದರೆ ಇದು ಸ್ವಲ್ಪ ಲೆಂತಿ ಪ್ರೊಸೆಸ್ ಇದೆ. ಅದರಿಂದ ಒನ್ ಬೈ ಒನ್ ಏನೆಲ್ಲ ಮಾಡ್ತಿದ್ದೀವಿ ಅಂತ ಫುಲ್ ನೋಡ್ಕೊಂಡು ಆಮೇಲೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಇವಾಗ ನುಗ್ಗೆ ಸೊಪ್ಪು ಯಾವ ಥರ ಬಿಡಿಸೋದು ಮತ್ತು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡ್ತಿದ್ದೀರಾ. ಫಸ್ಟು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ಅದಕ್ಕೆ ರಾಗಿ ಹಸಿಟ್ಟು ಹಾಕ್ಕೊಂಡು ಈ ಥರ ಫುಲ್ಲು ಬೆರೆಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಟೂ ಟೈಮ್ಸು ಸೊಪ್ಪನ್ನ. ಇವಾಗ ನೋಡಿ ತೊಳಿತಿದ್ದಾರೆ. ಅದಾದಮೇಲೆ ಈ ಸಾಂಬಾರಿಗೆ ಏನೆಲ್ಲ ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಕಪ್ಪಲ್ಲಿ ಈಗ ತೊಗರಿಬೇಳೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ಅಲಸಂದ್ರ ಕಾಳು, ಆಮೇಲೆ ಅವರೆಬೇಳೆ, ಆಮೇಲೆ ಬಂದು ಹಸಿರು ಕಾಳು, ಇವೆಲ್ಲ ತೊಗೊಂಡು ಒಂದು ಕುಕ್ಕರಲ್ಲಿ ಹಾಕೋತಿದ್ದೀವಿ. ಎಲ್ಲ ಒಂದೇ ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಒಂದು ತ್ರೀ ಟೈಮ್ಸು. ತೊಳ್ಕೊಂಡು ಆದಮೇಲೆ ನೀವು ಸೊಪ್ಪು ಆಲ್ರೆಡಿ ತೊಳೆದಿಟ್ಟಿದ್ದೀರಲ್ಲ, ಆ ಸೊಪ್ಪನ್ನ ತೊಗೊಂಡು ಈ ಕುಕ್ಕರಲ್ಲಿ ಹಾಕ್ಬಿಟ್ಟು ನೋಡಿ, ಈಗ ಡೈರೆಕ್ಟಾಗಿ ತೊಳೆದಿರೋ ಸೊಪ್ಪನ್ನ ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಿಮಗೆ ಉಪ್ಪು ಇದರಲ್ಲಿ ಹಾಕ್ಕೊಬಿಡಿ, ಕಲ್ಲುಪ್ಪು ನುಣ್ಣುಪ್ಪು ಹಾಕ್ಬಿಡಿ, ಕಲ್ಲುಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ತಿದ್ರೆ ಈಗ ಉಪ್ಪು ಹಾಕ್ಬಿಟ್ಟು ಒಂದು ಸೆಂಬು ನೀರು ಇಟ್ಕೊಳ್ಳಿ, ಒಂದು ಒನ್ ಲೀಟರ್ ಅಟ್ಬಿಟ್ಟು ಮೂರು ವಿಸಿಲ್ ಬಿಡಬೇಕಿದು ಕುಕ್ಕರು. ಇಟ್ಟಾಯಿತು, ಈಗ ನೋಡಿ ಬೆಂದಿದೆ, ಕ್ಲೀನಾಗಿ ಬೆಂದಿದೆ ಎಲ್ಲ ಸೊಪ್ಪು ಮತ್ತು ಬೇಳೆ ಐಟಮ್ಸ್ ಎಲ್ಲ ಬೆಂದಿದೆ. ಇದನ್ನು ಬಗ್ಸ್ಕೊಳ್ಬೇಕು, ಯಾಕಂದರೆ ಆ ನೀರನ್ನ ಏನು ಮಾಡ್ತೀರಂದರೆ ಅದು ನೀರನ್ನ ಫುಲ್ ಅಟ್ಬಿಟ್ಟು ಉಪ್ನೀರು ಮಾಡ್ಕೋತೀವಿ. ಇದು ನಮಗೆ ಪಲ್ಯ ಥರ ಆಗ್ಬಿಡುತ್ತೆ, ಸೊಪ್ಪಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ನಂಜ್ಕೊಳ್ಳೋಕ್ಕಾಗುತ್ತೆ. ನೆಕ್ಸ್ಟ್ ಬಂದು ಇದಕ್ಕೆ ಒಗ್ಗರಣೆ ಹಾಕ್ಬೇಕಲ್ಲ, ಸೊಪ್ಪಿಗೆ ಈರುಳ್ಳಿ ಒಗ್ಗರಣೆ ಹಾಕಬೇಕು. ಅದಕ್ಕೋಸ್ಕರ ಬೆಳ್ಳುಳ್ಳಿ ಈ ಥರ ಜಚ್ಕೊಳ್ಳೋಣ, ಎಲ್ಲ ಒಂದು 50% ಜಚ್ಕೊಳ್ಳಿ ಸಾಕು. ಅದಾದಮೇಲೆ ಒಗ್ಗರಣೆಗೆ ಈಗ ಬಾಂಡ್ಲಿಯಲ್ಲಿ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದಾದ ತಕ್ಷಣ ಒಣಮೆಣಸಿನ್ಕಾಯಿ ಮತ್ತು ಆಲ್ರೆಡಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಹಂಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಬೇಕಲ್ಲ, ಉಪ್ಪು ಇಡಬೇಕು. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಟೊಮೊಟೊ ಒಂದು ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಇದನ್ನು ನಾವು ಮಸಾಲೆಗೆ ಹಾಕ್ತೀವಿ, ಅದಕ್ಕೆ ಮತ್ತೆ ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋಕ್ಕಾಗಲ್ಲ ಅಂತ ಇದರಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಅರಿಬೇಕಾದ್ರೆ ಈ ಟೊಮೊಟೊನ ಹಂಗೆ ಡೈರೆಕ್ಟಾಗಿ ಹಾಕಿ ಹರ್ಕೊಳ್ಳೋದು. ಆಮೇಲೆ ಈರುಳ್ಳಿನ ಇದನ್ನು ಬೇಯಿಸ್ಕೊತಿದ್ದೀವಿ, ಇದನ್ನು ಡೈರೆಕ್ಟಾಗಿ ಹಂಗೆ ಮಸಾಲೆಯಲ್ಲಿ ಹಾಕ್ಬಿಡ್ತೀವಿ. ಈಗ ನೋಡಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಆಲ್ರೆಡಿ ಬೇಯಿಸಿಟ್ಟಿರೋ ಟೊಮೊಟೊ, ಆಮೇಲೆ ಹುಣ್ಸೆನ ಆಲ್ರೆಡಿ ಕಲಸಿಟ್ಟಿದ್ದೀವಿ ಅದು ಸ್ವಲ್ಪ, ನೋಡಿ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ. ನೆಕ್ಸ್ಟು ಸಾಂಬಾರ್ ಪುಡಿ, ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿ. ಆಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಟಿರೋ ಈರುಳ್ಳಿನ ಹಾಕ್ಕೊಂಡು ಲಾಸ್ಟಾಗಿ ನಮಗೆ ಸೊಪ್ಪಿರುತ್ತಲ್ಲ ಸ್ವಲ್ಪ, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಚೆಂದ ಗ್ರೈಂಡ್ ಮಾಡಿ, ನಮಗೆ ಆಲ್ರೆಡಿ ಬಗ್ಸಿಟ್ಟಿರೋ ನೀರಿತ್ತಲ್ಲ ಆ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಅದಾದಮೇಲೆ ಇವಾಗ ಸೊಪ್ಪು ಹಿಂಡ್ಕೊಳ್ಳೋಣ, ಆ ಸೊಪ್ಪು ಹಿಂಡಿರೋ ನೀರನ್ನೂ ನೀವು ಮತ್ತೆ ಆ ಸಾಂಬಾರಿಗೆ ಇಟ್ಕೋಬೋದು. ಇವಾಗ ನೋಡಿ ಒಂದು ಬಟ್ಟೆ ತೊಗೊಂಡು ಅದರಲ್ಲಿ ಒಂದೊಂದು ಟೈಮ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ಫುಲ್ಲು ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ನೋಡಿ ಯಾವ ಥರ ಮಾಡ್ತಿದ್ದಾರಂತ. ಅಷ್ಟೇ, ಇವಾಗ ಅದರಲ್ಲಿದ್ದಿದ್ದ ನೀರನ್ನೂ ಡೈರೆಕ್ಟಾಗಿ ಅದಕ್ಕೆ ಬಗ್ಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ, ಚೆನ್ನಾಗಿ ಕಾಯಲಿ ಸಾಂಬಾರು. ಅಷ್ಟರೊಳಗಡೆ ನಾವು ಇದನ್ನು ಈರುಳ್ಳಿ ಒಗ್ಗರಣೆ ಇತ್ತಲ್ಲ ಅದರಲ್ಲಿ ಬೆರೆಸ್ಕೊಳ್ಳೋಣ. ಅಷ್ಟೇ ರೀ, ಈಗ ಇದು ರೆಡಿ ಆಯಿತು ಸೊಪ್ಪು.
ನೆಕ್ಸ್ಟ್ ಬಂದು ಸಾಂಬಾರ್ಗೆ ಒಂದು ಒಗ್ಗರಣೆ ಹಾಕಬೇಕು ಇದೇನಿಲ್ಲ ಜಸ್ಟ್ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದರಲ್ಲಿ ಸಾಂಬಾರು ಹಾಕ್ಕೊಂಡು ಒಂದು ತಿರುಕೊಂಡು ಒಂದು 5 ನಿಮಿಷ ಮತ್ತೆ ಸಾಂಬಾರನ್ನ ಕಾಯಿಸ್ಬಿಟ್ರೆ ಮುಗೀತು ಸಾಂಬಾರ್ಗೆ ಒಗ್ಗರಣೆ ರೆಡಿ ಇಷ್ಟೇ ರೀ ಈ ಸಾಂಬಾರು ಇನ್ನು ರೆಡಿ ಆಯ್ತು ಅಂತ ಅರ್ಥ ಈಗ ಸ್ವಲ್ಪ ಪ್ರಾಸೆಸ್ ಲೆಂತಿನೇ ಬಟ್ ಈ ವಿಡಿಯೋ ಫುಲ್ಲು ಮಾಡಬೇಕಾದ್ರೆ ತುಂಬ ಲೆಂತಿ ಬಂತು ಬಟ್ ನಾನು ಎಷ್ಟು ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಟ್ ಮಾಡಿದ್ದೀನಿ ಈ ಸಾಂಬಾರು ಬಂದು ನಿಮಗೆ ಹಿಟ್ಟಿಗೆ ಮತ್ತು ರೈಸಿಗೆಲ್ಲ ಸಖತ್ತಾಗಿರುತ್ತೆ ಮನೇಲಿ ಮಾಡಿ ನೋಡಿ ಒಂದು ಟೈಮು ನಿಮಗೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದೇ ಥರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಗೈಸ್ ಮುಂದಿನ ವಿಡಿಯೋಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟಲ್ಲಿ ಮೀಟ್ ಮಾಡೋಣ ಅದುವರೆಗೂ ಟೇಕ್ ಕೇರ್ ಬೈ ಬೈ ಫ್ರಮ್ ಚಿಲ್ ಸಿಟಿ ನವೀನ್ ಬಾಯ್ ಟೇಕ್ ಕೇರ್